ಎಸ್ ನೆಕ್ಸ್ಟ್ ಕಾನ್ಸ್ಟೆನ್ಸಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ನೆಲಮಂಗಲದಲ್ಲೂ ಕೂಡ ಆಕಾಂಕ್ಷಿಗಳಿಗೇನು ಕೊರತೆ ಇಲ್ಲ ಜೆ ಡಿ ಎಸ್ಸಿಂದ ಈಗಾಗಲೇ ಸಿಟಿಂಗ್ ಎಮ್ ಎಲ್ ಎ ಹ್ಯಾಟ್ರಿಕ್ ಹ್ಯಾಟ್ರಿಕ್ಕನ್ನು ಬಾರಿಸೋದಕ್ಕೆ ರೆಡಿ ಆಗ್ತದೆ ಹದಿಮೂರಲ್ಲೂ ಮತ್ತು ಹದಿನೆಂಟರಲ್ಲಿ ಜೆ ಡಿ ಎಸ್ ಎಮ್ ಎಲ್ ಎ ಆಗಿದ್ರು ಶ್ರೀನಿವಾಸ ಮೂರ್ತಿ ಈಗಲೂ ಕೂಡ ಅವರಿಗೆ ಟಿಕೆಟ್ ಅಧಿಕೃತ ಆಗಿದೆ ಅನೌನ್ಸ್ ಆಗಿದೆ ಜೆ ಡಿ ಶ್ರೀನಿವಾಸ ಮೂರ್ತಿ ಈಗ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ನಿಂದ ಯಾರು ಟಿಕೆಟ್ ಆಕಾಂಕ್ಷಿ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಎಕ್ಸ್ ಅಂಜನಾ ಮೂರ್ತಿ ಅಂತ ಕಾಲದಲ್ಲಿ ಮಿನಿಸ್ಟರ್ ಆಗಿದ್ರು ಅವರು ಕೂಡ ನನಗೊಂದು ಕೊನೆ ಚಾನ್ಸ್ ಕೊಡ್ಬಿಡಿಯಪ್ಪ ವಯಸ್ಸಾಯಿತು ಒಂದು ಟಿಕೆಟ್ ಕೊಟ್ಬಿಡಿ ಅನ್ನೋ ಒಂದು ಕೇಳ್ತಾಯಿದ್ದಾರೆ ಇನ್ನು ಕೃಷ್ಣಮೂರ್ತಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಎನ್ ಶ್ರೀನಿವಾಸ್ ಇವರು ಮೂರು ಜನ ಟಿಕೆಟ್ ಆಕಾಂಕ್ಷಿಗಳು ನೆಲಮಂಗಲಕ್ಕೆ ಕಾಂಗ್ರೆಸ್ನಿಂದ ಇನ್ನು ಬಿ ಜೆ ಪಿಯಿಂದ ಮಾಜಿ ಶಾಸಕ ಎಂ ವಿ ನಾಗರಾಜ್ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ರು ಬಿ ಜೆ ಪಿಯಿಂದ ಅವರು ಮತ್ತೆ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಜೊತೆಗೆ ವೆಂಕಟೇಶ್ ದೊಡ್ಡೇರಿ ಅಂತ ಅಲ್ಲಿ ಸ್ಥಳೀಯರು ಅವರು ಕೂಡ ಟಿಕೆಟನ್ನು ಕೇಳ್ತಿದ್ದಾರೆ ಆಕಾಂಕ್ಷಿಗಳಾಗಿದ್ದಾರೆ ಸೊ ಬಿ ಜೆ ಪಿಲಿ ಕೂಡ ಟಿಕೆಟ್ ಸ್ವಲ್ಪ ಕೊಂಚ ಗೊಂದಲ ಇದೆ ಯಾರಕ್ಕೆ ಕೊಡಬೇಕು ಅಂತ ಇನ್ನೂ ಕ್ಲಾರಿಟಿ ಇಲ್ಲ ಕಾಂಗ್ರೆಸ್ನಲ್ಲಂತೂ ಕೂಡ ತುಂಬ ಜನ ಆಕಾಂಕ್ಷಿಗಳ ಪಟ್ಟಿ ಬೆಳೆತೇನೇ ಇದೆ ಸೊ ಹೀಗಾಗಿ ಜೆ ಡಿ ಎಸ್ನ ಶ್ರೀನಿವಾಸ ಮೂರ್ತಿ ಆರಾಮಾಗಿದ್ದಾರೆ ನಿರಾಳವಾಗಿದ್ದಾರೆ ನನಗೆ ಟಿಕೆಟನ್ನು ಅನೌನ್ಸ್ ಘೋಷಣೆ ಆಗಿದೆ ಎರಡು ಬಾರಿ ಗೆದ್ದಿದ್ದಾರೆ ಸೊ ಸ್ವಲ್ಪ ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಹೋಗಿ ನೆಕ್ಸ್ಟು ಎಟ್ರಿಕ್ ಬಾರಿಸಲೇಬೇಕಪ್ಪ ಅಂತ ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಕರ್ನಾಟಕ ಟಿ ವಿಯ ಮೆಗಾ ಸರ್ವೆಯ ಡಿಸೆಂಬರ್ ಸರ್ವೆಯಲ್ಲಿ ಸದ್ಯಕ್ಕೆ ಜೆ ಡಿ ಎಸ್ನ ಶ್ರೀನಿವಾಸ ಮೂರ್ತಿಯವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಶಿವ ನೆಲ್ಮಂಗ್ಲ ಸೊ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡರಲ್ಲೂ ಕೂಡ ನಾವು ಬೇರೆ ಕಾನ್ಸ್ಟೆನ್ಸ್ ನೋಡೋದಕ್ಕೆ ಇಲ್ಲೂ ಕೂಡ ಸ್ವಲ್ಪ ಸಣ್ಣ ಗೊಂದಲ ಇದೆ ಅಂತ ಕಾಣಿಸ್ತಾ ಇದೆ ಜೆ ಅಲ್ಲಿ ಗೊಂದಲ ಇಲ್ಲ ಇಲ್ಲ ಆದರೆ ಬೆಮೆಲ್ ಕಾಂತ್ ರಾಜು ಪಕ್ಷ ಬಿಟ್ಟಿರೋದು ಸ್ವಲ್ಪ ಜೆ ಡಿ ಸಣ್ಣ ಪ್ರಮಾಣದ ಓಡ್ತಾ ಇದೆ ಅವ್ರು ಕಾಂಗ್ರೆಸ್ಗೆ ಹೋಗಿರೋದು ಕಾಂಗ್ರೆಸ್ ಇಂದ ಶ್ರೀನಿವಾಸ್ ಅಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅಂತ ಮುಂದೆ ಬಂದಿರೋದು ಆತನಿಗೆ ಒಂದು ಸ್ವಲ್ಪ ಬೂಸ್ಟ್ ಆದಂಗೆ ಡಿ ಕೆ ಆ್ಯಂಡ್ ಅದು ಗೆಲ್ತೀವಿ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಸಸ್ ಜೆ ಜೆಡಿಎಸ್ ಎಸ್ ಅಲ್ಲಿ ಗೊಂದಲ ಇಲ್ಲ ಕುಮಾರ್ ಕುಮಾರಸ್ವಾಮಿ ಬಲ ಜೆಡಿಎಸ್ ಸದ್ಯಕ್ಕೆ ಮುನ್ನಡೆ ಕಾರ್ಯದ ಆಗಿದೆ ಬಿಜೆಪಿ ಫಿನਿਕಸ್ ನಂತೆ ಎದ್ದು ಬರಬಹುದು ಎಂಟ್ರಲ್ ಗೆದ್ದವರಲ್ಲಿ ಕಷ್ಟ ಅಲ್ಲ ಗೆದ್ದಿರೋಗೆ ಹೆಂಗೆ ಆದ ನಂತರ ಅವರು ಕ್ಷೇತ್ರ ಸ್ವಲ್ಪ ಆಕ್ಟಿವ್ ಆಗಿರಲಿಲ್ಲ ಎರಡನೇದು ಏನು ಅಂತಂದ್ರೆ ಲಿಂಗಾಯತ ಸಮುದಾಯದ ಮತಗಳು ಒಂದ್ ಕಡೆ ಬರುತ್ತೆ ಈಕ್વેશನ್ಸ್ ಅಷ್ಟೇ ಬೇಕಾಗಿರೋದು ಆಮೇಲೆ ಇಲ್ಲಿ ಇದುವರೆಗೂ ತಂತ್ರ ಮಾಡ್ತಿರ್ಲಿಲ್ಲ ಓ ಬ್ರೋ ಟಿಕೆಟ್ ಕೊಟ್ಟು ಗೆತ್ಕಮ್ನರ್ ಈಗ ಅಂಗಲ್ಲಪ್ಪಾ ನೀನು ಟಿಕೆಟ್ ಕೊಟ್ಟಿವಿ ಅಂತ ಕರ್ಕೊಂಡು ಹೋಗಿ ಚುನಾವಣೆ ಹೆಂಗ್ ಮಾಡೋದು ಅಂತ ಮಾರ್ಸ್ ಬಿಜೆಪಿ ಅವರು ಈ ಚುನಾವಣೆ ಇದೆಯಲ್ಲ ನಾನು ಬಹಳ ಕಾತರದಿಂದ ಕಾಯ್ತಾ ಇದೀನಿ ಮ್ಯಾಜಿಕ್ ಅಂತ ನಿಜ ಮಾಡ್ತಾರೆ ಒಂದಷ್ಟು ಅದಾಗ್ಬೋದು ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟು ಹೋಗ್ ಗೆತ್ಕೊಂಬಂದ್ ಬಿಡಲ್ಲ ಇವನ್ ಎಷ್ಟ್ ಗಂಟೆಗೆ ಮಲ್ಕೊಂಡ್ರು ಎಷ್ಟು ಎಲ್ಲಿ ಪ್ರಚಾರ ಮಾಡ್ತಾವ್ರೆ ಎಷ್ಟು ಖರ್ಚು ಮಾಡ್ತಾವ್ರೆ ಇವೆಲ್ಲ ಚುನಾವಣೆ ಬಟ್ ಇರಲಿ ಇನ್ನು ಶುರುವಾಗಿಲ್ಲ ಅದು ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಹಣಹಣಿ ಜೆಡಿಎಸ್ ಕಾಯ್ದುಕೊಂಡಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೊಸಕೋಟೆಯಲ್ಲಿ ಬಿಜೆಪಿ ದೇವನಹಳ್ಳಿಯಲ್ಲಿ ಜೆಡಿಎಸ್ ನೆನ್ಮಂಗ್ಲಾ ಜೆಡಿಎಸ್ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವ ಪ್ರಕಾರ ಹೊಸಕೋಟೆಯಲ್ಲಿ ನಿರೀಕ್ಷೆ ಮೀರಿ ಎಂಟಿಬಿ ಬಿ ನಾಗರಾಜ್ ಚೇಂಜಸ್ ಆಗುತ್ತೆ ಅನ್ಕೊಂಡಿಲ್ಲ ಬಟ್ ಅಲ್ಲಿ ಏನು ಅಂತಂದ್ರೆ ಒಂದ್ ರೀತಿ ಅನುಕಂಪ ಅನುಕಂಪ ಎಂಟಿ ಬಿ ನಾಗರಾಜ್ ಸರ್ಕಾರ ಕೈಲಿಲ್ಲ ಸ್ವಂತ ದುಡ್ಡಲ್ಲಿ ಏನೇನು ಮಾಡೋರು ಎಲ್ಪ್ ಮಾಡೋರ್ ಮನುಷ್ಯ ಎಂಟಿಬಿ ಬಿ ಗೆ ದುರಹಂಕಾರ ಇಲ್ಲ ಅನ್ನೋ ಕಾರಣಕ್ಕೆ ಒಂದ್ ಸ್ವಲ್ಪ ಹೊಸಕೋಟೆಯಲ್ಲಿ ಬೇರೆ ಚೇಂಜಸ್ ಆದಂಗೆ ಕಾಣ್ತಾ ಇದೆ ನೋಡ್ಬೇಕಲ್ಲ ಥ್ರೆಡ್ ಇದೆ ನಹೇ ಗುರು ನಾನು ಇಪ್ಪತ್ ಸಾವಿರದ ಐವತ್ ಸಾವಿರ ಗೆಲ್ತೀನಿ ಅಂತ ಸವಾಲು ಹಾಕೋರು ಯಾರು ಗಂಡಿಲ್ಲ ಹೊಸಲಿಂಗ್ ಎಸ್ ಇದು ಬೆಂಗಳೂರು ಗ್ರಾಮಾಂತರದ ಡಿಸೆಂಬರ್ನ ಕರ್ನಾಟಕ ಪ್ರತಿ ತಿಂಗಳಿಗೂ ಟ್ರೆಂಡ್ ಚೇಂಜ್ ಆಗ್ತಿರತ್ತೆ ಆ ಟ್ರೆಂಡ್ ನಾನು ಕೊಡ್ತೇವೆ ಮನೆ ಮಂದಿಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ